ಗಾಂಧೀಜಿ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸೋದಕ್ಕೆ ಇಂಗ್ಲೆಂಡಿಗೆ ಹೋಗ್ತಾ ಇದ್ದರು ಅವರು ಪ್ರಯಾಣ ಮಾಡ್ತಿದ್ದಂಥ ಹಡಗಿನ ಹೆಸರು ಎಮ್ ಎಸ್ ರಜಪೂತಾನ ಅಂತ ರಜಪೂತಾನ ಅಂತ ಹಡಗಲ್ಲಿ ಹೋಗ್ತಾಯಿದ್ರು ಅದರಲ್ಲೆಲ್ಲ ಬಿಳಿಯರೇ ಜಾಸ್ತಿ ಕಪ್ಪು ಜನಕ್ಕೆ ದುಡ್ಡು ಇರಲಿಲ್ಲ ಅವಾಗ ಹೋಗೋದು ಭಾಳ ಕಮ್ಮಿ ಬಿಳಿಯರೆಲ್ಲ ಸಂಭ್ರಮದಿಂದ ಹೋಗ್ತಾಯಿದ್ರು ಹೋಗ್ತಾ ಹೋಗ್ತಾಯಿದ್ರು ಆ ಬಿಳಿಯರೆಲ್ಲ ಸೇರಿ ಒಂದು ಕ್ಲಬ್ ಮಾಡ್ಕೊಂಡಿದ್ರು ಬಿಲ್ಲಿ ಗೋಟ್ಸ್ ಅಂತ ಕಂಪ್ನಿ ಹೆಸರು ಹೆಸರು ಹೆಂಗಿದೆ ನೋಡಿ ಬಿಲ್ಲಿ ಗೋಟ್ಸ್ ಅಂತ ಆ ಒಂದು ಕ್ಲಬ್ ಅದರೊಳಗೆ ಒಂದು ಪೇಪರ್ ತರ್ತಿದ್ರು ಅಂತ ಯಾಕಂದ್ರೆ ಇದು ಹಡಗ ಹೋಗೋದು ಮೂರು ಮೂರು ತಿಂಗಳು ಹೋಗ್ಬೇಕಲ್ಲ ಒಂದು ನ್ಯೂಸ್ ಪೇಪರ್ ತರ್ತಿದ್ರು ಅವರು ಅದ್ರ ಹೆಸರು ಹೆಂಗಿದೆ ನೋಡಿ ಸ್ಕ್ಯಾಂಡಲ್ ಟೈಮ್ಸ್ ಅಂತ ಅಂದ್ರೆ ಏನಾದರೂ ಅನಾಹುತಗಳು ಸರಣಿ ತೋರಿಸುವಂಥ ಟೈಮ್ಸ್ ಮ್ಯಾಗ್ಝಿನ್ ಅದು ಅಂದರೆ ಒಳ್ಳೆ ತೋರಿಸೋದಲ್ಲ ಸ್ಕ್ಯಾಂಡಲ್ಸ್ ಟೈಮ್ಸ್ ಅಂತ ಹೆಸರು ಅದಕ್ಕೆ ಏನೇನೋ ರೋಚಕವಾದ ಸುದ್ದಿಗಳನ್ನು ಬರಿತಿದ್ರು ಸತ್ಯ ಇರಬೇಕು ಅಂತ ರೋಚಕವಾಗಿ ಬರಿತಿದ್ರು ಅದು ಅಲ್ಲದೆ ಬಿಳಿಯರ ಶ್ರೇಷ್ಠತೆಯನ್ನು ಹೇಳಿ ಈ ಕಪ್ಪು ಜನರು ಎಷ್ಟು ನೀಚರು ಅನ್ನೋದನ್ನು ಬರೀತಾ ಇದ್ರು ಬರೀ ಜಾಸ್ತಿ ಒಂದು ಪತ್ರಿಕೆಯಲ್ಲಿ ಗಾಂಧೀಜಿ ಇದ್ರಲ್ಲ ಹಡಗಿನ ಮೇಲೆ ನೋಡಿದ್ರು ಅವ್ರು ಒಂದು ಪತ್ರಿಕೆಯಲ್ಲಿ ಗಾಂಧೀಜಿ ಬಗ್ಗೆನೇ ಒಂದು ಲೇಖನ ಬರೆದರು ಎಷ್ಟು ಕೀಳು ಮಟ್ಟದಲ್ಲಿ ಗಾಂಧೀಜಿ ಬಗ್ಗೆ ಬರೆದಿದ್ರು ಅಂದರೆ ಈತ ನಾಲಾಯಕು ಏನೂ ಪ್ರಯೋಜನ ಇಲ್ಲ ಅಂತೆಲ್ಲ ಬರೆದಿದ್ರು ವಿಶೇಷ ಪೂರ್ವಾಣಿ ಬೇರೆ ಅದು ಗಾಂಧೀಜಿ ಮೇಲೆ ಅವತ್ತು ಒಬ್ಬ ಮನುಷ್ಯ ಬಿಳಿಯ ಇವ್ರ ಕಡೆ ಬಂದ ಗಾಂಧಿ ಈ ಪೇಪರ್ ನೋಡಿದ್ದೀರೋ ಅಂತ ಕೇಳಿದ ಇಲ್ಲ ನೋಡಿಲ್ಲ ಅಂದರು ಗಾಂಧಿ ಇದು ಭಾಳ ಅಮೂಲ್ಯವಾದಂಥ ಪತ್ರಿಕೆ ಇದು ಭಾಳ ಉಪಯುಕ್ತವಾದಂಥ ಪತ್ರಿಕೆ ಇದು ಇದರೊಳಗೆ ನಮ್ಮ ಕ್ಲಬ್ಬಿನ ಸದಸ್ಯರೆಲ್ಲ ಸೇರಿ ನಿಮಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಅಂತ ನನಗ್ಯಾಕೆ ಶ್ರದ್ಧಾಂಜಲಿ ಅಂತ ಕೇಳಿದರು ಎಂಥ ಮಹಾತ್ಮರು ದೊಡ್ಡವರು ಅಂತ ಹೇಳಿ ಇದರಲ್ಲಿ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅಂತ ಹೇಳಿ ಅವರು ಟೀಕೆ ಟಿಪ್ಪಣಿ ಮಾಡಿದಂಥದ್ದು ಕೆಟ್ಟ ಭಾಷೆಯಲ್ಲಿ ಬರೆದಂಥದ್ದು ಅದನ್ನು ಅವರು ಕೊಟ್ಟರು ಆತ ಚೆನ್ನಾಗಿ ಬಿಟ್ಟಿದ್ದಾನೆ ಹೇಳ್ತಾನೆ ಗಾಂಧಿ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಕ್ಯಾಬಿನಲ್ಲೇ ಕೂತ್ಕೊಂಡು ವಿಸ್ಕಿ ಕುಡಿಬೇಕು ಅಂತ ಬಂದಿದ್ದೇನೆ ನೀವು ಒಪ್ಪಿದ್ರೆ ಬೇಕಾದ್ರೆ ನನ್ನ ಜೊತೆ ನೀವು ಸೇರ್ಕೋಬೋದು ಅಂದ ಗಾಂಧಿ ಸ್ವಮ್ ನಕ್ಕರೋರು ನೋಡಿ ಪೇಪರ್ ಕೊಟ್ಟ ಇವ್ರಿಗೆ ಇಡೀ ವರ್ತಮಾನ ಪತ್ರಿಕೆ ಕೊಟ್ಟು ಇದನ್ನ ನೋಡಿ ಉಪಯುಕ್ತವಾದದ್ದೇನಿದೆ ಇಟ್ಕೊಳ್ಳಿ ಇದರೊಳಗೆ ನಿಮ್ಗೆ ಬೇಕಾಗತ್ತೆ ಅಂದರು ಗಾಂಧೀಜಿ ಮಾಡಿದಂಥ ಕೆಲಸ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಪತ್ರಿಕೆಯನ್ನು ಒಮ್ಮೆ ನೋಡಿದರು ಎಲ್ಲ ಪೇಜ್ ತಿರುವು ಹಾಕಿದರು ನಂತರ ಐದಾರು ಪುಟ ಇತ್ತಲ್ಲ ವಿಶೇಷ ಪೂರ್ವಣಿಯದು ಅದಕ್ಕೊಂದು ಗುಂಡು ಪಿನ್ ಚುಚ್ಚಿರ್ತಾರೆ ಪಿನ್ ಚುಚ್ಚಿರ್ತಾರೆ ಮೂಲೆಗೆ ನಿಧಾನಕ್ಕೆ ಪಿನ್ ಬಿಡಿಸ್ಕೊಂಡ್ರಂತೆ ಪಿನ್ ಬಿಡಿಸ್ಕೊಂಡು ಅವನು ಹೇಳಿದ್ರಂತೆ ಬಿಳಿಯನಿಗೆ ನೋಡಪ್ಪ ಈ ಪತ್ರಿಕೆಯಲ್ಲಿ ಅತ್ಯಂತ ಉಪಯುಕ್ತ ಆದದ್ದು ಒಂದೇ ಪಿನ್ನು ಅದು ನಾನು ಇಟ್ಕೊಂಡಿದ್ದೀನಿ ಈ ಹಾಳೆ ನೀನು ಇಟ್ಕೊ ಅಂತ ವಾಪಸ್ ಕೊಟ್ಟರಂತೆ ಅಂದರೆ ಇಡೀ ನಿಮ್ಮ ಪತ್ರಿಕೆ ಉಪಯೋಗ ಆಗುವಂಥದ್ದು ಪ್ರಯೋಜನಕಾರಿಯಾಗಿರೋದು ಪಿನ್ ಒಂದೇ ಉಳಿದದ್ದೇನು ಅಲ್ಲ ಅಂತ ಕೊಟ್ಟರು ಸಿಟ್ಟು ಮಾಡ್ಕೊಳ್ಳಿಲ್ಲ ಆ ಬಿಳಿಯನಿಗೆ ಆಶ್ಚರ್ಯ ಆಯಿತು ಏನು ಶಾಂತಚಿತ್ತತೆ ಇದು ಕೋಪ ಮಾಡಿಕೊಳ್ಳಿಲ್ಲ ಅಂತ ಗಾಂಧೀಜಿನ್ ಮೇಲೆ ಹಾಕೋಪ್ಪ ಕೋಪ ನನಗೆ ನೀ ಬರ್ಕೊಂಡಿದ್ದೀಯಾ ಹಾವು ವಿಷ ಕಕ್ಕಿದಾಗ ಹಗರಾಗತ್ತೆ ಹೋಗ್ಬೇಕು ವಿಷ ಅದು ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಆದ್ದರಿಂದ ನೀವು ಹಾ ಕಕ್ಕಿದ್ದೀರಿ ಕಳ್ಕೊಂಡಿದ್ದೀರಿ ಹೋಗಿ ನನಗೆ ಇಡೀ ಪತ್ರಿಕೆಯಲ್ಲಿ ಉಪಯುಕ್ತವಾದದ್ದು ಅಂದರೆ ಗುಂಡು ಪಿನ್ ಮಾತ್ರ ಅಂತ ಹೇಳಿ ವಾಪಸ್ ಕೊಟ್ಟರಂತೆ ಇದು ನೋಡಿ ಹೇಗಿದೆ ಮತ್ತೊಬ್ಬರು ನನ್ನ ಬಗ್ಗೆ ಏನಾದರೂ ಕೆಟ್ಟು ಮಾತಾಡಿದರೆ ಕೋಪ ಬರ್ತದೆ ಸಿಟ್ಟು ಬರ್ತದೆ ತಾಪ ಆಗ್ತದೆ ಅದು ನಗ ನಗ್ತಾ ಪಿನ್ ಮಾತ್ರ ಇಟ್ಕೊಂಡು ನಿಮ್ಮ ನಿಮ್ಮ ಪತ್ರಿಕೆ ಬೆಲೆನೇ ಎಷ್ಟು ಅನ್ನೋ ಹಾಗೆ ಅತ್ಯಂತ ಉಪಯುಕ್ತವಾದದ್ದು ಪಿನ್ ಮಾತ್ರ ಅಂಥೇಳಿ ಬಾಕಿ ದಿನ ವಾಪಸ್ ಕಳಿಸಿದ್ರಂತೆ ಆಮೇಲೆ ಅವ್ರ ಬಗ್ಗೆ ಯಾವ ಆರ್ಟಿಕಲ್ಲು ಬರೀಲಿಲ್ಲ ಅನ್ನೋದನ್ನು ಹೇಳ್ತಾಳೆ